ಶುಭ ಮುಂಜಾನೆ ಪ್ರಜಾವಾಣಿ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ದಿನಾಂಕ 15/12/2020 ಮೇಷ ಕೋರ್ಟ್ ಸಂಬಂಧಿ ವ್ಯವಹಾರಗಳಲ್ಲಿ ಜಯ ಕಂಡುಬರಲಿದೆ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಹೊಂದುವಿರಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಯ ಆಗಬಹುದು ಶಿವನ ಆರಾಧನೆಯಿಂದ ಯಶಸ್ಸು ವೃಷಭ ಸಾಂಸಾರಿಕ ಬದುಕು ಸಂತೋಷವನ್ನು ಕೊಡುವ ದಿನ ಮಕ್ಕಳಿಂದ ಸಂತೋಷ ಪ್ರಾಪ್ತಿ ತಂದೆ ತಾಯಿಗಳಿಂದ ಮಕ್ಕಳಿಗೂ ಸಂತೋಷ ಸಿಗಲಿದೆ ದೇವಿ ಆರಾಧನೆಯಿಂದ ಉತ್ತಮ ಫಲ ಮಿಥುನ ಕಾರ್ಯದಲ್ಲಿ ಕೀರ್ತಿ ಯಶಸ್ಸು ಲಾಭಗಳು ನಿಮ್ಮದಾಗಲಿದೆ ಒಟ್ಟಾರೆ ಇಂದು ಉತ್ತಮ ಫಲವನ್ನು ನಿರೀಕ್ಷಿಸಬಹುದು ಸಂಸಾರದಲ್ಲೂ ಸಂತೋಷದ ದಿನ ಗುರುವಿನ ಆರಾಧನೆ ಒಳ್ಳೆಯದು ಕರ್ಕಾಟಕ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವಿರಿ ಉದ್ಯೋಗದಲ್ಲೂ ಸಮಾಧಾನಕರ ವಾತಾವರಣ ಹಿರಿಯ ಅಧಿಕಾರಿಗಳಿಂದ ಕೆಲಸದ ಒತ್ತಡ ಉಂಟಾಗಬಹುದು ದೇವಿ ಆರಾಧನೆಯಿಂದ ಕಾರ್ಯಗಳು ಸುಗಮವಾಗಲಿವೆ ಸಿಂಹ ವಸ್ತ್ರ ವಿನ್ಯಾಸಕಾರರಿಗೆ ಉತ್ತಮ ಲಾಭ ಸಿಗಲಿದೆ ವಾಸ್ತುತಜ್ಞರು ಒಳಾಂಗಣ ವಿನ್ಯಾಸಕಾರರಿಗೆ ಅತ್ಯುತ್ತಮ ಬೇಡಿಕೆ ಸಿಗಲಿದೆ ಗೃಹ ನಿರ್ಮಾಣ ಆರಂಭ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಸಂಭ್ರಮದ ದಿನ ಶಿವನ ಆರಾಧನೆ ಶ್ರೇಯಸ್ಕರ ಕನ್ಯಾ ಉದ್ಯೋಗದಲ್ಲಿರುವ ಒತ್ತಡಗಳು ಕಡಿಮೆ ಆಗಿ ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗಲಿದೆ ಭೂ ವ್ಯವಹಾರಗಳಲ್ಲಿ ಸೋಲು ಕಂಡುಬರಬಹುದು ಆರೋಗ್ಯದಲ್ಲಿ ಸಮಾಧಾನ ದೇವಿ ಆರಾಧನೆಯಿಂದ ಉತ್ತಮ ಫಲ ತುಲಾ ವಿದ್ಯಾರ್ಥಿಗಳಿಗೆ ಆಲಸ್ಯ ಕಂಡುಬರುವುದು ಅತಿಯಾದ ಶ್ರಮದಿಂದ ಉತ್ತಮ ಫಲಪ್ರಾಪ್ತಿ ಗುರುಗಳಿಂದ ಪ್ರಶಂಸೆ ದೊರೆತು ಮನಸ್ಸಿಗೆ ಸಂತೋಷ ವಿಷ್ಣು ಆರಾಧನೆ ಒಳ್ಳೆಯದು ವೃಶ್ಚಿಕ ರಾಜಕೀಯ ವಿಷಯಗಳ ಬಗ್ಗೆ ಗಂಭೀರ ಚಿಂತನೆ ಚಿಲ್ಲರೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಸುಬ್ರಹ್ಮಣ್ಯನ ಆರಾಧನೆ ಶ್ರೇಯಸ್ಕರ ಧನು ಬಹಳ ಕಾಲದಿಂದ ಯೋಚಿಸಿದ್ದ ಕಾರ್ಯಗಳಲ್ಲಿ ಯಶಸ್ಸು ಕಾಣುವಿರಿ ಆರೋಗ್ಯದಲ್ಲಿ ವ್ಯತ್ಯಯ ಆಗಬಹುದು ನಿಮ್ಮ ಉತ್ತಮ ಗುಣಗಳನ್ನು ದುರ್ಬಳಕೆ ಮಾಡಿಕೊಳ್ಳದೆ ಮುನ್ನಡೆಯಿರಿ ವಿಷ್ಣು ಆರಾಧನೆ ಒಳ್ಳೆಯದು ಮಕರ ವಾಹನಗಳಿಂದ ಸಂತೋಷ ಪಡುವ ದಿನ ಸಮಾಜದಲ್ಲೂ ಪುರಸ್ಕಾರ ಆರೋಗ್ಯದಲ್ಲಿ ಉತ್ತಮ ಫಲ ಕಬ್ಬಿಣ ವಸ್ತುಗಳ ವಿಚಾರದಲ್ಲಿ ಜಾಗೃತಿ ಅಗತ್ಯ ಗುರುವಿನ ಆರಾಧನೆಯಿಂದ ಉತ್ತಮ ಫಲ ಕುಂಭ ಸಂಕಲ್ಪಿತ ಕೆಲಸಗಳಲ್ಲಿ ಯಶಸ್ಸು ಸಾಧ್ಯತೆ ಹಿರಿಯರ ಮತ್ತು ಸ್ನೇಹಿತರ ಸೂಕ್ತ ಸಲಹೆಯಿಂದ ಕಾರ್ಯಗಳಲ್ಲಿ ಯಶಸ್ಸು ಉತ್ತಮ ಆರೋಗ್ಯವನ್ನು ಪಡೆಯುವಿರಿ ಶಿವನ ಆರಾಧನೆ ಉತ್ತಮ ಮೀನ ವ್ಯವಹಾರದಲ್ಲಿ ಒತ್ತಡಗಳು ಅಧಿಕವಾದರೂ ಆರ್ಥಿಕ ಲಾಭಗಳು ಕಂಡುಬರಲಿವೆ ಮನಸ್ಸಿಗೆ ಸಂತೋಷಕರವಾದ ವಾತಾವರಣ ನೆಲೆಸಲಿದೆ ಸುಬ್ರಹ್ಮಣ್ಯನ ಆರಾಧನೆ ಶ್ರೇಯಸ್ಕರ